ಅದನಾಕರ ನಂತರ ಲಾಕ್ಡೌನ್ ಸಡಿಲೇ ಮಾಡಿದರೆ ಹಂತ ಹಂತವಾಗಿ ನಮ್ಮ ಸಾರಿಗೆ ಬಸ್ಗಳನ್ನು ಪ್ರಾರಂಭ ಮಾಡ್ತೀವಿ ಅಲ್ಲಿ ಅಂತರವನ್ನು ಕೈಕೊಂಡು ಪ್ರಯಾಣಿಕರಿಗೆ ಮುಂಜಾಗ್ರತೆಯನ್ನು ವಹಿಸಿಕೊಳ್ಳೋದ್ರ ಮುಖಾಂತರ ಮಾಸ್ಕು ಸ್ಯಾನಿಟೈಸರು ಇವೆಲ್ಲವನ್ನು ಕೂಡ ನಮ್ಮ ಗೈಡ್ಲೈನ್ಸ್ ಪ್ರಕಾರ ನೀಡಿದ್ದು ಅದನ್ನೆಲ್ಲವನ್ನು ಕೂಡ ಮುಂಜಾಗ್ರತೆ ವಹಿಸೋದ್ರ ಜೊತೆಗೆ ನಮ್ಮ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಎರಡು ಡೋಸ್ ಯಾರಿಗೆ ವ್ಯಾಕ್ಸಿನ್ ಕೊಟ್ಟಿರ್ತೀವಿ ಅಂಥವ್ರನ್ನೆಲ್ಲರೂ ಕೂಡ ನಾವು ಕೆಲಸಕ್ಕೆ ಆಹ್ವಾನ ಕೊಟ್ಟು ಪ್ರಾರಂಭ ಮಾಡ್ತೀವಿ ಎರಡು ಡೋಸ್ ಆಗೋವರೆಗೆ ಅವರಿಗೆ ನಾವು ಕೆಲಸದ ಒತ್ತಡವನ್ನು ಹಾಕಲಿಕ್ಕೆ ಹೋಗಲ್ಲ ವ್ಯಾಕ್ಸಿನ್ ಎರಡು ಡೋಸ್ ಯಾರ್ಯಾರು ತೊಗೊಂಡಿದ್ದಾರೆ ಬಹಳಷ್ಟು ಜನರಿಗೆ ತೊಂದರೆ ಆಗದೇ ಇರತಕ್ಕಂಥದ್ದನ್ನು ಇವತ್ತು ನಾವು ಗಮನದಲ್ಲಿಟ್ಕೊಂಡು ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಈಗಾಗಲೇ ಸುಮಾರು 15-20 ದಿವಸದಿಂದ ವ್ಯಾಕ್ಸಿನ್ಗಳನ್ನು ನಮ್ಮ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಎರಡನೇ ಡೋಸ್ ಅವಧಿ ಆಗಿ ಬರುತ್ತೋ ಅಂಥವ್ರಿಗೆಲ್ಲರಿಗೂ ಕೂಡ ಪ್ರಥಮ ಆದ್ಯತೆ ಮೇಲೆ ಅವರಿಗೆ ವ್ಯಾಕ್ಸಿನ್ಗಳನ್ನು ಕೊಟ್ಟು ನಾವು ಹಂತ ಹಂತವಾಗಿ ಪ್ರಾರಂಭ ಮಾಡ್ತೀವಿ ತಾವೆಲ್ಲರೂ ಮಾಧ್ಯಮದಲ್ಲಿ BMTCಯ ಪೇರ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಹೇಳ್ತಾ ಇದ್ದದ್ದು ನಾನು ಗಮನದಲ್ಲಿ ನೋಡಿದ್ದೀನಿ ಗಮನಿಸಿದ್ದೀನಿ BMTC ಅವರು ಹಿಂದೆ ನಮ್ಮ ಮೂರು ನಿಗಮದ KSRTC NWKSRTC ಮತ್ತು NEKSRTC ಒಂದೂವರೆ ವರ್ಷದ ಹಿಂದೆಯೇ 15% ಅವರಿಗೆ ಹೆಚ್ಚು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು BMTC ಅವರು ಆ ಸಂದರ್ಭಕ್ಕೆ ಪ್ರಸ್ತಾವನೆ ಹೆಚ್ಚು ಮಾಡಲಿಕ್ಕೆ ಕಳಿಸಿರಲಿಲ್ಲ ಈಗ ಅವರು ನಮಗೆ ಹೆಚ್ಚು ಮಾಡಿ ಕೊಡಬೇಕು ನಿರ್ವಹಣೆಗೆ ಸ್ವಲ್ಪ ನಮಗೆ ಹಣಕಾಸಿನ ತೊಂದರೆ ಆಗುತ್ತೆ ಅಂತಕ್ಕಂಥ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಆದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಅದನ್ನು ಹೆಚ್ಚು ಮಾಡ್ತಕ್ಕಂಥದ್ರ ಬಗ್ಗೆ ಗಮನವನ್ನು ಹರಿಸಿಲ್ಲ ಈ ಲಾಕ್ಡೌನ್ ಓಪನ್ ಆದಮೇಲೆ ಕೆಲವು ದಿವಸ ಕಳೆದ ಮೇಲೆ ನಮ್ಮಲ್ಲಿ ಓಡಾಡ್ತಕ್ಕಂಥವರು ಬಡವರು ಮತ್ತು ಮಧ್ಯಮ ವರ್ಗದ ಜನ ಈಗಾಗಲೇ ಅವರು ಸ್ವಲ್ಪ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇದನ್ನು ಅವರಿಗೆ ಇನ್ನೊಂದು ಕಷ್ಟ ಕೊಡಲಿಕ್ಕೆ ನಮಗೆ ಯಾರಿಗೂ ಕೂಡ ಮನಸ್ಸಿಲ್ಲ ಸ್ವಲ್ಪ ದಿವಸ ಆದಮೇಲೆ ಈ ಕೊರೋನಾದಿಂದ ಸ್ವಲ್ಪ ಜನ ಹೊರಗಡೆ ಬಂದು ಪೂರ್ಣ ಪ್ರಮಾಣದಲ್ಲಿ ಜನ ಓಡಾಡಲಿಕ್ಕೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಸದ್ಯಕ್ಕೆ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಒಲವನ್ನು ತೋರಿಸಿಲ್ಲ ನಾವು ಕೂಡ ಅದಕ್ಕೆ ಒಲವನ್ನು ತೋರಿಸಿಲ್ಲ ಅಧಿಕಾರಿಗಳು ಇವತ್ತು ಪ್ರಸ್ತಾವನೆ ಕಳಿಸಿಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಅಧಿಕಾರಿಗಳಿಗೆ ಇವತ್ತು ಹಾನಿಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕಳಿಸಿಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ತಿಂಗಳ ನಂತರ ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ನೋಡೋಣ ಅದನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗುತ್ತೆ ಅವಾಗ ನಾವು ಕೂಡ ಚರ್ಚೆ ಮಾಡ್ತೀವಿ ಅದರ ಬಗ್ಗೆ ತೀರ್ಮಾನವನ್ನು ನೋಡಿ ಕೊರೋನಾ ಬಂದು ಸುಮಾರು ಒಂದೂವರೆ ವರ್ಷ ಆಯಿತು ಕಳೆದ ಮಾರ್ಚ್ದಿಂದ ಇಲ್ಲಿವರೆಗೆ ಸುಮಾರು ಕೊರೋನಾದಿಂದನೇ ಸುಮಾರು 4,000 ಕೋಟಿಗಿಂತಲೂ ಹೆಚ್ಚು ಹಾನಿಯನ್ನು ಅನುಭವಿಸ್ತಾರೆ ನಮಗೆ ಇನ್ನೂ ಇದನ್ನು ಸುಧಾರಿಸ್ಕೊಳ್ಳಿಕ್ಕೆ ಇದನ್ನು ಒಂದು ಸುಸ್ಥಿತಿಗೆ ಬರಬೇಕಾದ್ರೆ ಇನ್ನೂ 4-6 ತಿಂಗಳು ಬೇಕಾಗುತ್ತೆ ಲಾಕ್ಡೌನ್ ಓಪನ್ ಆದರೂ ಕೂಡ ಭಾಳಷ್ಟು ಜನ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಸಂಚಾರ ಮಾಡಲಿಕ್ಕೆ ಭಯಭೀತರಾಗಿರ್ತಾರೆ ಹಂತ ಹಂತವಾಗಿ ಜನ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೆ ಹಾನಿ ಆ ಮತ್ತೂ ಕಂಟಿನ್ಯೂ ಇರುತ್ತೆ ಈಗ ಆಗಿರ್ತಕ್ಕಂಥ ಹಾನಿಯನ್ನು ಮುಂದಿನ ದಿನಮಾನದಲ್ಲಿ ಸರ್ಕಾರದಿಂದ ಅನುದಾನವನ್ನು ಪಡ್ಕೊಂಡು ಸರಿ ಮಾಡ್ತಕ್ಕಂಥದ್ದು ಒಂದು ಚಿಂತನೆಯನ್ನು ಮಾಡ್ತೀವಿ ಥ್ಯಾಂಕ್ ಯು ಅವರು ಈಗಾಗಲೇ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಈಗಾಗಲೇ ಸಲ್ಲಿಸಿದ್ರಿಂದ ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ
ಆ ತೀರ್ಮಾನ ಬಂದ ಮೇಲೆ ಆ ತೀರ್ಮಾನಕ್ಕೆ ಅನುಗುಣವಾಗಿ ನಾವು ನಡ್ಕೋತೀವಿ. ಸಹಿ ಸಂಗ್ರಹ ಯಾವ ಸಹಿನೂ ಇಲ್ಲ, ಸಂಗ್ರಹನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸರಿ.